ಏನ್ ಕಮಲಮ್ಮ ಆ ಹುಡುಗರು ಬರ್ತಿದ್ವಲ್ಲ ಇನ್ನು ಬರಲಿಲ್ಲ ಅಂತ ನೋಡ್ತಿದ್ದೀನಿ ಓ ಆ ಪಟ್ಟಿಂಗ್ರಾ ಅಲ್ಲಿ ನಿಂತಿದ್ದಾರೆ ನೋಡಿ ಅಲ್ಲಿ ಬೆಳಕ ಅಕಸ್ಮಾತ್ ಆಗದೆ ಇರಬಹುದು ಆದ್ರೆ ಅವರು ಬರೋದು ತಪ್ಪೋಗಲ್ಲ ಅದು ರುಚಿಯಾಗಿ ಇಷ್ಟೊಂದು ಒಳ್ಳೆ ಊಟ ಸಿಗುವಾಗ ಅವರು ಬರದೇ ಇರ್ತಾರಾ ಯಾಕಪ್ಪ ಹಾಗಂತೀಯ ಹಸಿದಿರು ನಾಲ್ಕು ಮಕ್ಕಳಿಗೆ ಊಟ ಹಾಕಿದ್ರೆ ಒಳ್ಳೆದಾಗುತ್ತೆ ಅನ್ನೋದು ಈ ಮನೆ ಪದ್ಧತಿ ಹಾಕ್ತಿದ್ದಾರೆ ನಿನಗೆ ಏನು ಕಷ್ಟ ಒಂದು ವಿಷಯ ತಿಳ್ಕೊ ಹೊಟ್ಟೆ ತುಂಬದವರಿಗೆ ಊಟ ಹಾಕಿದ್ರೆ ಉಪ್ಪು ಸರಿಯಿಲ್ಲ ಖಾರ ಸರಿಯಿಲ್ಲ ಅಂತ ಅಂದೋಗ್ತಾರೆ ಅದೇ ಹಸಿದವರಿಗೆ ಊಟ ಹಾಕಿದ್ರೆ ಹೊಟ್ಟೆ ತುಂಬಾ ಊಟ ಮಾಡಿ ಒಳ್ಳೆದಾಗ್ಲಿ ಅಂತ ಹರಸಿ ಹೋಗ್ತಾರೆ ಏ ಮಕ್ಕಳ ತಗೊಳ್ರ ಅವನೆಲ್ಲ ಹೊಸ ಹುಡುಗ ಏನ್ರೋ ಅವನು ಊರಿಗೇನಾದ್ರೂ ಹೊಂಟದ್ನ ಅದು ಅದು ಅಜ್ಜಿ ಅವನು ನೆನ್ನೆ ನಿಮ್ ಮನೆ ಒಳಗಡೆನೆ ಬಂದಿದ್ನಲ್ಲ ಅಜ್ಜಿ ಬಂದಿದ್ದೇನೋ ಹೌದು ಆದ್ರೆ ಏನೋ ಕಿತಾಪತಿ ಮಾಡಿ ಬೈಸ್ಕೊಂಡು ಹೊಂಟೋದ್ನಲ್ರೋ ನಿಜ ಹೇಳ್ರೋ ಎಲ್ಲಿ ಕಳ್ಸಿದ್ರಿ ಅವನ್ನ ಪಾಪ ತುಂಬಾ ಮುದ್ದಾದ ಮಗು ಅಜ್ಜಿ ದೇವ್ರಡೆಗು ಅವ್ನ ಮನೆಗ್ ಬಂದಾಗ ಮೇಲೆ ವಾಪಸ್ ಬರ್ಲಿಲ್ಲ ನಿಜ ಹೇಳಿ ಅಜ್ಜಿ ಅವ್ನ್ ನಿಮ್ಮನೆಯಲ್ಲೇ ಇದ್ದಾನೆ ತಾನೆ ಇಲ್ಲ ಕಣ್ರೋ ನಿನ್ನೆನೆ ಬೈಸ್ಕೊಂಡು ಹೊರಟೋಯ್ತು ಅಂತ ಹೇಳಲಿಲ್ವಾ ಅಲ್ಲ ಕಣ್ರೋ ಆಚೆಗ್ ಬಂದು ನಿಮ್ಮ ಹತ್ರ ಬಂದಿಲ್ಲ ಅಂದ್ರೆ ಎಲ್ಲಾದ್ರೂ ತಪ್ಪಿಸ್ಕೊಂಡ್ಬಿಟ್ನೋ ಹೇಗೆ ಇಲ್ಲ ಕಣಜ್ಜಿ ಅವ್ನ ಆತರ ಎಲ್ಲ ತಪ್ಪಿಸ್ಕೊಳಕ್ ಆಗಲ್ಲ ಓ ಅಜ್ಜಿ ಇಲ್ಲಿಂದ ನಮ್ಮ ಮನೆಗೆ ತುಂಬಾ ಹತ್ರ ಅವನಿಗೆ ಬರೋದಕ್ಕೆ ದಾರಿ ಗೊತ್ತು ನಿಜ ಅಜ್ಜಿ ಅವ್ನ ಕಳ್ದೋಗಕ್ಕೆ ಸಾಧ್ಯನೇ ಇಲ್ಲ ನಿಜ ಹೇಳ್ತಿದ್ದೀರೇನೋ ಹೌದಜ್ಜಿ ಅಲ್ಗೂ ಇಲ್ಗೂ ಸುಮಾರು ಸಲ ಓಡಾಡಿದ್ದಾನೆ ಅಂದ್ರೆ ನೀವು ಹೇಳ್ತಾ ಇರೋದು ನೋಡಿದ್ರೆ ಹಂಗಾದ್ರೆ ಆ ಹುಡುಗ ಇನ್ನು ಮನೆ ಒಳಗೆ ಇದ್ದಾನಾ ಏನಜ್ಜಿ ನೀವೇ ಮನೆ ಒಳಗಡೆ ಇದನ್ನ ಇಲ್ವಾ ಅಂತ ಅನುಮಾನ ಪಡ್ತಾ ಇದ್ದೀರಾ ಮನೆ ಒಳಗೆ ಇದ್ರೆ ಯಾರ್ ಕಣ್ಗೂ ಬೀಳ್ದಂಗೆ ಎಲ್ಲಿರೋಕ್ ಸಾಧ್ಯ बस किटकी पकने कुंतको आमके अदे लक्ष्मी बेंगलूर नगे कळदगोळ्ळल्वा ಅವಳು ನನಗೆ ಉಡಿಕೊಂಡು ವಾಪಸ್ ಬರ್ತಾ ಅದೇ ಅವಳು ಇಷ್ಟಪಡ್ತಾಳಲ್ಲ ಆಡಗಾರ ಅದೇ ಸಂಗಮ್ 700 ಅವರ ಅರಮನೆ ಅಂತ ಮನೆನ ನೋಡ್ಕೊಂಡು ಒಳ್ಳೆ ಊಟವ ಮಾಡ್ಕೊಂಡು ತರಾವರಿ ಬೊಂಬೆಗಳನ್ನೆಲ್ಲ ತಕ್ಕೊಂಡು ಚಿರಿಮಿಣಿ ಅನ್ನೋ ಚಪ್ಪಲಿ ಎಲ್ಲ ತಕ್ಕೊಂಡು ನಿಂಗೆ ಪಾಪರ್ಮೆಂಟು ಲಾಲಿಪಪ್ಪು ಬಿಸ್ಕೆಟು ಚಾಕ್ಲೇಟು ಇನ್ನೂ ನನ್ನ ಬಂಗಾರಿಗೆ ಏನೇನು ಬೇಕು ಎಲ್ಲ ಕೊರೆಸ್ಕೊಂಡು ಅಲ್ಲಿಂದ ವಾಪಸ್ ಬರಮ್ಮ ಆಯ್ತಾ ನಿಂಗೆ ಲಚ್ಚಿನ ನೋಡಬೇಕು ಅನ್ಸ್ತೈತೋ ಇಲ್ಲೋ ಅನ್ಸ್ತೈತೆ ಕ್ಯಾಟೆ ನೋಡಬೇಕು ಬ್ಯಾಡೋ ನೋಡಬೇಕು ಮತ್ತೆ ಹೋಗಮ್ಮ ಬಾ ಅಯ್ಯೋ ಬಸ್ ಬತ್ತೈತದೆ ನಾನು ಬರ್ತೀನಿ ಚಿಂತಾಣ್ಣ ಅವ್ವ ಏನಾರ ಸುಗ್ಗಿನ ಬೆಂಗಳೂರು ಮಾರಕುಂಟೋಳ ಮೊದಲು ಈ ವಿಷಯನ ಅಪ್ಪ ಹೆಂಗ್ ಹೇಳಲೇಬೇಕು ಡಾಡ್ ಈ ಮನೆಯಲ್ಲಿ ಏನೇನೆಲ್ಲ ನಡೀತಿದೆ ಗೊತ್ತಾ ಮಳಿಯ ಇದಾನಲ್ಲ ಹುಡಿ ಬಂದ ಡಾಡ್ ನಾಟಕ ಡಾಡ್ ನಾಟಕ ಮಾಡ್ತಿದಾನೆ ಅವನು ಅವನು ಏನಂತ ಗೊತ್ತಾ ನನಗೆ ನನ್ನನ್ನ ಈ ಮನೆ ಬಿಟ್ಟು ಹೋಗು ಅಂತಿದಾನೆ ಹೇಳು ಡಾಡ್ ಈ ಮನೆ ಯಾರ್ದು ನೀನು ಅವನು ಕೊಟ್ಟಿರೋ ಭಿಕ್ಷೆ ತಾನೆ ಈ ಮನೆಗೆ ಪ್ಯಾರಾಸೈಟ್ ತರ ಬಂದು ಸೇರ್ಕೊಂಡಿರೋ ಇವನ್ ಫ್ಯಾಮಿಲಿ ಆಚೆ ಹೋಗ್ಬೇಕಾ ಇಲ್ಲ ನಾನು ಆಚೆ ಹೋಗ್ಬೇಕಾ ಈ ಮನೆ ನಿಮ್ದು ಅಂತ ಹೇಳಿದಕ್ಕೆ ಕೆಟ್ಟ ಮಾತಲ್ಲೇ ನಿಮ್ಮ ನಂದ ಡ್ಯಾಡ್ ಅದನ್ನ ಹೇಳೋಕೂ ನನಗೆ ಕಷ್ಟ ಆಗುತ್ತೆ ಅರೇ ಈ ಮನೆ ನಮ್ಮ ಡ್ಯಾಡ್ದು ಅಂತ ದೀಪಿಕಾ ಹೇಳಿದ್ಲು ಅದಕ್ಕೆ ಯಾವ ಬಡ್ಡಿ ಮಗ ಆಗಿ ಹೇಳ್ದ ಅಂತ ನಾನು ಹೇಳ್ದೆ ಸರ್ ಅಷ್ಟೇ
ನೋಡಿದ್ರ ಡ್ಯಾಡ್ ಇವನು ಎಷ್ಟು ಹೆಚ್ಚಿಕೊಂಡಿದ್ದಾನೆ ಅಂತ. ನಿಮ್ ಬೆನ್ನ ಹಿಂದೆ ಮಾತ್ರ ಅಲ್ಲ, ನಿಮ್ ಎದುರುಗಡೆನೆ ನಿಂತು ಅದೇ ಮಾತನ್ನ ರಿಪೀಟ್ ಮಾಡೋಷ್ಟು ದುರಂಕಾರ ಬಂದ್ಬಿಟ್ಟಿದೆ ಅವನಿಗೆ. ಸುಮ್ಮನೆ ಬಿಡಬೇಡಿ ಡ್ಯಾಡ್ ಇವನನ್ನ. ಸರ್ ನೀವೇ ಹೇಳಿ, ಇದು ನೀ ನನ್ ಕೊಟ್ಟ ಭಿಕ್ಷೆನ? ಈ ಮನೆ ನಿಮ್ದ ನಂದ? ಇದ್ರಲ್ಲಿ ನನ್ ಫ್ಯಾಮಿಲಿಗೆ ಇರೋ ಹಕ್ಕಿಲ್ವಾ? ಮಾತಾಡಿ ಸರ್. ಈ ಮನೆಯಲ್ಲಿರೋಕೆ ಯಾರಿಗೆ ಹಕ್ಕಿದೆ? ಯಾರು ಇರಬೇಕು ಯಾರು ಇರಬಾರ್ದು ಅಂತ ಡಿಸೈಡ್ ಮಾಡೋ ರೈಟ್ಸು ಯಾರಿಗಿದೆ? ನೀವೇ ಜಜ್ಮೆಂಟ್ ಕೊಡಿ. ಒಂದು ವೇಳೆ ಈ ಮನೆ ನಿಮ್ದು ಅಂತ ನೀವು ಹೇಳಿದ್ರೆ, ಈ ಸೆಕೆಂಡಿಂದ ನಾನು ಇಲ್ಲಿರಲ್ಲ, ನನ್ನ ಫ್ಯಾಮಿಲಿನೂ ಕರ್ಕೊಂಡು ಆಚೆ ಹೋಗ್ಬೋದು. ಸತ್ಯ ಏನು ಅಂತ ನೀವೇ ಹೇಳಿ. ನಿಮ್ಮ ಮಗಳು ನನ್ನ ಕುಟುಂಬನ ಮನೆ ಬಿಟ್ಟು ಹೋಗು ಅಂತ ಹೇಳಿದ ಸರಿನಾ? ನಾನು ನಿಮ್ಮ ಮಗಳನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ ಸರಿನಾ? ನೀವೇ ಹೇಳಿ. ಡ್ಯಾಡ್ ಹೇಳಿ, ಈ ಮನೆ ನಿಂದಲ್ಲ ನಂದು ಅಂತ ಹೇಳಿ. ದೀಪಿಕಾ ಅವ್ರ ಫ್ಯಾಮಿಲಿ ಹತ್ರ ಕ್ಷಮಾಪಣೆ ಕೇಳು. ನಾನ್ ಸಾರಿ ಕೇಳ್ಬೇಕಾ? ಇವ್ರಗಳ ಹತ್ರ ನಾನ್ ಸಾರಿ ಕೇಳ್ಬೇಕಾ? ನೋ ವೇ, ನಾನ್ ಸತ್ರ ಸಾರಿ ಕೇಳಲ್ಲ. ಅದು ಈ ಫ್ಯಾಮಿಲಿ ಹತ್ರ ಸಾರಿ ಕೇಳೋದು ಸಾಧ್ಯನೇ ಇಲ್ಲ. ಇಟ್ಸ್ ಇಂಪಾಸಿಬಲ್. ಇವತ್ತು ಇವ್ರನ್ನೆಲ್ಲ ಮನೆಯಿಂದ ಆಚೆ ಕಳ್ಸಿದೆ. ನೀನ್ ಇವ್ರ ಹತ್ರ ಕ್ಷಮಾಪಣೆ ಕೇಳ್ಬೇಕು. ಕೇಳು, ನೀನು ನನ್ನ ಹತ್ರ ಇನ್ನೊಂದು ಮಾತಾಡ್ಬೇಕಂದ್ರು ಅವ್ರ ಹತ್ರ ಕ್ಷಮಾಪಣೆ ಕೇಳೇ ಆಡ್ಬೇಕು. ಗೊತ್ತಾಯ್ತಾ? ನಿಮ್ಮಿಂದ ನಾನು ಇದನ್ನ ನಿರೀಕ್ಷೆ ಮಾಡಿದ್ದು ಸರ್. ಆದ್ರೆ ನಾನು ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇದನ್ನಿಂದ ಅತಿ ಆಯ್ತು. ಯಥಾ ರಾಜ ತಥಾ ಪ್ರಜೆ ಅಲ್ವಾ ಸರ್? ನೀವ್ ಹೇಳ್ಕೊಟ್ಟಿದ್ದ ದಾರಿಲೇ ನಡೀತಾ ಇತ್ತು. ನೀವ್ ಕಲ್ಸ್ಕೊಟ್ಟಿದ್ದೆ ಇನ್ನೊಂದ್ ಸಲ ಇದು ರಿಪೀಟ್ ಆದ್ರೆ ನಿನ್ನನ್ನ ನಾಶ ಮಾಡ್ಬಿಡ್ತೀನಿ. ಕೇರ್ ಆಫ್ ಫುಟ್ಪಾತ್ ಮಾಡ್ಬಿಡ್ತೀನಿ. ಏನ್ ಡ್ಯಾಡ್ ನೀವು ಏನ್ ಮಾಡ್ ಬಂದ್ರಿ? ನಾನ್ ಹೋಗಿ ಅವನ ಹತ್ರ ಸಾರಿ ಕೇಳ್ಬೇಕಾ? ನಾನ್ ಅವನ್ ಮುಂದೆ ತಲೆ ತಗ್ಗಿಸ್ಬೇಕಾ? ತಪ್ ಮಾಡ್ದೋಳ್ ತರ ಅಂದ್ರೆ ನಿಮ್ ಗೌನೇ ಹೆಚ್ಚಾಗೋದ್ನ? ನಾನ್ ನಿಮಗ್ ಲೆಕ್ಕಕ್ಕೆ ಇಲ್ವಾ? ಲೆಕ್ಕಕ್ಕೆ ಯಾರನ್ನ ಯಾವಾಗ ಎಷ್ಟ್ ತಗೋಬೇಕು ಅನ್ನೋದನ್ನ ಚೆನ್ನಾಗ್ ತಿಳ್ಕೊಂಡಿರೋ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಈ ನಿನ್ ಡ್ಯಾಡ್. ಏನ್ ಲೆಕ್ಕ ಇಟ್ಕೊಂಡಿದ್ದೀರಾ ಡ್ಯಾಡ್? ಇಷ್ಟು ದಿನ ನಿಮ್ ಮುಂದೆ ಕೈ ಕಟ್ಕೊಂಡು ತಲೆ ತಗ್ಸಿ ನಿಂತ್ಕೋತಿದ್ದನು, ಇವತ್ತು ನಿಮ್ ಮುಂದೆ ನಿಮ್ ಮಟ್ಟಕ್ ನಿಂತ್ಕೊಂಡು ಮಾತಾಡನ್ನಲ್ಲ. ಅದು ಸಾಲ್ದು ಅಂತ ಜೋರ್ ಜೋರಾಗಿ ಮಾತಾಡಿದ್ರು ಸುಮ್ಮನೆ ಇದ್ರಲ್ಲ ಡ್ಯಾಡ್. ಯಾಕ್ ಡ್ಯಾಡ್, ಏನಾಯ್ತು ನಿಮ್ ಪವರ್ಗೆ? ಇವತ್ತವ್ನ್ ಏನೇ ಆಗಿದ್ರು ಅದು ಇವತ್ತವ್ನ್ ಏನೇ ಆಗಿದ್ರು ಅದು ನನ್ನಿಂದ. ನಿನ್ ಗಂಡನ್ಗೆ ಈ ಲೈಫ್ ಸಿಕ್ಕಿರೋದು ನನ್ನಿಂದಾನೆ. ಆದ್ರೆ ಏನಾದ್ರೆ ಡ್ಯಾಡ್, ಅವನ್ ಒಬ್ನೇ ಬೆಳೆದಿಲ್ಲ. ಅವನ್ 1% ಬೆಳೆದಿದ್ರೆ ಅವನಿಂದ ನಾನು 10% ಬೆಳೆದಿದ್ದೀನಿ. ಅವನು 1,00,000 ಸಂಭಾವನೆ ತಗೊಂಡಿದ್ರೆ ನಾನು ಕೋಟಿ ಕೋಟಿ ದುಡ್ದಿದ್ದೀನಿ. ಈಗಲೂ ಅವ್ನು ನನ್ನ ಕಾಂಟ್ರಾಕ್ಟ್ ಮುರ್ಕೊಂಡು ಹೋಗ್ತೀನಿ ಅಂದರೆ ಲಾಸ್ ಅವನಿಗಲ್ಲ, ನನಗೆ. ನಿನ್ನ ಗಂಡ ನಾನು ಬರ್ತೀನಿ ಅಂದರೆ ಸಾಕು, ಅವನಿಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ನು ಕೇಳಿದಷ್ಟು ದುಡ್ಡನ್ನು ಕೊಟ್ಟು ವೆಲ್ಕಮ್ ಮಾಡೋಕ್ಕೆ ಮ್ಯೂಸಿಕ್ ಕಂಪ್ನಿಗಳು ತುದಿಗಾಲಲ್ಲಿ ಕಾಯ್ತಿದ್ದಾರೆ. ಅವನು ಅಕಸ್ಮಾತ್ ನಿನ್ನ ಜಗಳದ ಕಾರಣಕ್ಕೆ ನಮ್ಮನ್ನು ಬಿಟ್ಟೋದ್ರೆ ನಿನಗದ್ರಿಂದ ಲಾಸ್ ಆಗತ್ತೆ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನನಗೆಷ್ಟು ಲಾಸ್ ಆಗತ್ತೆ ಅನ್ನೋದು ನಿನಗೆ ಅಂದಾಜು ಕೂಡ ಇಲ್ಲ. ಇಟ್ ವಿಲ್ ಬಿ ಎ ಹ್ಯೂಜ್ ಲಾಸ್. ನಾನು ಹೇಳಿ ಕೇಳಿ ಬಿಸ್ನೆಸ್ ಮ್ಯಾನ್, ಏನಾದರೂ ಕಳ್ಕೊಳ್ತೀನಿ ಆದರೆ ಬಿಸ್ನೆಸ್ನಲ್ಲ. ನಿನ್ನ ಸಣ್ಣ ಪುಟ್ಟ ಜಗಳಕ್ಕೆಲ್ಲ ನಾನು ನನ್ನ ವ್ಯಾಪಾರ ಹಾಳು ಮಾಡ್ಕೊಳ್ಳೋ?